Hi guys, welcome back to Raman Tutorial for GK. Friends, ivattina ondu session alli nanu high school ge sambandhapattantaha syllabus ana helta hogta idvi. Ig already prashne patrike bandagide. Adarantene ivattu navu kannada bhasha shikshakarige bekadantaha syllabus ana nanu ivattu helta idini. Idu kannada bhashe ge sambandhapattantaha syllabus. So idu ಏನಪ್ಪಾ ಅಂತಂದ್ರೆ 2015 ರಲ್ಲಿ ಪ್ರಕಟಿತಗೊಂಡಂತ ಸಿಲೆಬಸ್ ಆಗಿದೆ 2015 ರಲ್ಲಿ ಏನಾಯ್ತಲ್ಲ ಸೋ ಈ ಒಂದು ರಿಕ್ವೈರ್ಮೆಂಟ್ ಸೋ ಆ ಟೈಮ್ ನಲ್ಲಿ ಇದು ಕೊಟ್ಟಂತ ಸಿಲೆಬಸ್ ಭಾಷೆ ಪತ್ರಿಕೆ ಸೆಪರೇಟ್ ಆಗಿರುತ್ತೆ ಸಾಮಾನ್ಯ ಜ್ಞಾನ ಕಂಪ್ಯೂಟರ್ ಶಿಕ್ಷಣ ಅದೆಲ್ಲರಿಗೂ ಕೂಡ ಕಾಮನ್ ಆಗಿರತಕ್ಕಂತ ಒಂದು ಪತ್ರಿಕೆ ಅದರ ಜೊತೆಗೆ ಈ ಕನ್ನಡ ಭಾಷೆಯೂ ಕೂಡ 100 ಅಂಕಗಳಿಗೆ ಇರತಕ್ಕಂತ ಒಂದು ಪ್ರಶ್ನೆ ಪತ್ರಿಕೆ ಇದರಲ್ಲಿ 80 ಅಂಕಗಳು ಹಾಗೇನೇ 20 ಅಂಕಗಳು ಅಂತ ಹೇಳಿ ಡಿವೈಡ್ ಮಾಡಿದರೆ 20 ಅಂಕಗಳಿಗೆ ಅಂತಂದ್ರೆ ನಿಮಗೆ ಗೊತ್ತಿರಬಹುದು ಸಾಮಾನ್ಯವಾಗಿ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳು ಅಲ್ಲಿ ಉದ್ಭವ ಆಗುತ್ತೆ ಇನ್ನುಳಿದಂತ 80 ಅಂಕಗಳು ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಆಮೇಲೆ ಅನೇಕ ಪ್ರಕಾರಗಳು ಇದಾವೆ ಕನ್ನಡದಲ್ಲಿ ಕೂಡ ಕನ್ನಡ ಸಾಹಿತ್ಯದಲ್ಲಿ ಅದರಂತನೇ ಗ್ರಾಮರ್ ಕೂಡ ಅದರಲ್ಲಿ ಇರುತ್ತೆ ಹಾಗಿದ್ರೆ ನೋಡೋಣ ಒಂದೊಂದಾಗಿ ನಾವು ಈಗ ಚರ್ಚೆ ಮಾಡೋಣ ಮೊದಲನೇ ಕಾನ್ಸೆಪ್ಟ್ ಬರೋಣ ನಾವು ಕನ್ನಡ ಸಾಹಿತ್ಯ ಚರಿತ್ರೆ ಬಗ್ಗೆ ಕಂಪಲ್ಸರಿ ಕನ್ನಡ ಶಿಕ್ಷಕರಾಗವರು ತಿಳ್ಕೊಳ್ಳಬೇಕು ಇದರಲ್ಲಿ ಮೊದಲನೇ ಕಾನ್ಸೆಪ್ಟ್ ಏನಂದ್ರೆ ಪಂಪ ಪೂರ್ವ ಯುಗ ಮತ್ತು ಪಂಪ ಯುಗದ ಕವಿಗಳು ಈ ಪಂಪ ಪೂರ್ವ ಯುಗ ಅಂದ್ರೆ ಗೊತ್ತು ನೀವು ಪಂಪ ಬರೋಕಿನ ಮುಂಚೆ ಇದ್ದಂತ ಆ ಒಂದು ಕನ್ನಡ ಸಾಹಿತ್ಯ ಯಾವ ರೀತಿ ಆಗಿತ್ತು ಯಾವೆಲ್ಲ ಕವಿಗಳು ಬಂದ್ರು ಲೇಖಕರಗಳ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ತಿಳ್ಕೊಳ್ಳಬೇಕು ಆಮೇಲೆ ಪಂಪನ ಸಮಕಾಲೀನ ಕವಿಗಳ ಬಗ್ಗೆ ಪಂಪ ಯುಗದ ಕವಿಗಳು ಅಂತ ಹೇಳ್ತಾ ಇದ್ದೀವಿ ಈಗ ನಾವು ಇಂಗ್ಲಿಷ್ ನಲ್ಲಿ ಹೇಳ್ತೀವಿ ನೋಡಿ ಶೇಕ್ಸ್‌ಪಿಯರ್ ಪಿಡ್ ವಿಕ್ಟೋರಿಯನ್ ಎರಾ ಅಂತ ಹೇಳ್ಬಿಟ್ಟು ಅದೇ ರೀತಿಯಾಗಿ ಇಲ್ಲಿ ಕೂಡ ನೆಕ್ಸ್ಟ್ ಈ ಪಂಪ ಯುಗ ಮುಗಿದ ಮೇಲೆ ಹರಿಹರ ಯುಗ ಸೋ ಈ ಹರಿಹರನ ಕಾಲದಲ್ಲಿ ಬಂದಂತ ವಚನಕಾರರಾಗಿರಬಹುದು ಕವಿಗಳಾಗಿರಬಹುದು ಹಾಗೇನೇ ಚಂಪು ಕವಿಗಳ ಬಗ್ಗೆ ನೀವು ಇಲ್ಲಿ ತಿಳ್ಕೊಳ್ಳಬೇಕಾಗುತ್ತೆ ನೆಕ್ಸ್ಟ್ ಕುಮಾರ ವ್ಯಾಸನ ಯುಗ ಸೋ ಈ ಒಂದು ಯುಗದಲ್ಲೂ ಕೂಡ ಕುಮಾರ ವ್ಯಾಸ ಯುಗದ ವೈದಿಕ ಸಾಹಿತ್ಯ ಬರುತ್ತೆ ಇಲ್ಲಿ ಸೋ ವೈದಿಕ ಸಾಹಿತ್ಯ ಯಾವ ರೀತಿಯಾಗಿ ಬೆಳೆದು ಬಂತು ವೈದಿಕ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತ ಕೃತಿಗಳು ಯಾವ್ಯಾವು ಅವೆಲ್ಲ ತಿಳ್ಕೊಳ್ಬೇಕು ಸೋ ಆ ಒಂದು ಸಂದರ್ಭದಲ್ಲಿ ಬಂದಂತ ಕವಿಗಳು ಹಾಗೇನೇ ಈ ಕಾಲದಲ್ಲೇ ದಾಸ ಸಾಹಿತ್ಯ ಬೆಳೆದು ಬರುತ್ತೆ ಗೊತ್ತು ನಿಮಗೆ ಪುರಂದ್ರದಾಸರು ಕನಕದಾಸರು ಗೋಪಾಲದಾಸರು ಹೀಗೆ ಸಾಕಷ್ಟು ದಾಸರುಗಳೆಲ್ಲ ಬರ್ತಾರೆ ಆ ದಾಸ ಸಾಹಿತ್ಯದ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನು ತಿಳ್ಕೊಳ್ಬೇಕು ನೆಕ್ಸ್ಟ್ ನವೀನ ಕರ್ನಾಟಕದ ಇತಿಹಾಸಕ್ಕೆ ಬರೋಣ ಸೋ ಕರ್ನಾಟಕ ಇತಿಹಾಸದಲ್ಲಿ ಮೈಸೂರು ಅರಸರ ಕಾಲದಲ್ಲಿ ಸಾಕಷ್ಟು ಜನ ಕವಿಗಳು ಇದ್ದರು ಅಂತ ಹೇಳಿ ನಿಮಗೆಲ್ಲ ಗೊತ್ತು ಸೋ ಆ ಒಂದು ಕವಿಗಳ ಬಗ್ಗೆ ನೀವು ಸಂಕ್ಷಿಪ್ತವಾಗಿ ಓದ್ಕೊಳ್ಳಬೇಕಾಗುತ್ತೆ ನೆಕ್ಸ್ಟ್ ಜೈನ ಕವಿಗಳ ಬಗ್ಗೆ ಹಾಗೇನೇ ಫಾರ್ ಮೋಸ್ಟ್ ಏನಪ್ಪಾ ಅಂದ್ರೆ ಶ್ರೇಷ್ಠವಾದಂತ ಸಾಹಿತ್ಯ ವಚನ ಸಾಹಿತ್ಯ ಇಲ್ಲಿ 12ನೇ ಶತಮಾನದಲ್ಲಿ ಬಂದಂತ ಎಲ್ಲಾ ಶಿವಶರಣ ಶಿವಶರಣೆಯರ ವಚನಗಳ ಬಗ್ಗೆ ಅಧ್ಯಯನ ಮಾಡಬೇಕಾಗುತ್ತೆ ಅವಳ ವಿಮರ್ಶೆಗಳ ಬಗ್ಗೆ ಅವಳ ಪೂರ್ಣವಾದಂತ ಸಾಹಿತ್ಯದ ಬಗ್ಗೆ ನೀವು ಅಧ್ಯಯನ ಮಾಡಬೇಕು ತದನಂತರ ಇದೆಲ್ಲ ಆದ ನಂತರ ಆಧುನಿಕ ಯುಗ ಮಾಡರ್ನ್ ಏಜ್ ಅಂತ ಹೇಳ್ತೀವಿ ಸೋ ಈ ಆಧುನಿಕ ಯುಗದ ಬಗ್ಗೆ ತಿಳ್ಕೊಳ್ಬೇಕು ಸೋ ಇದರಲ್ಲಿ ಆರಂಭ ಕಾಲ ಹೇಗಿತ್ತು ಕಾದಂಬರಿಗಳು ಯಾವ ರೀತಿ ರಚನೆ ಆದವು ಸಣ್ಣ ಕಥೆಗಳು ವಿಮರ್ಶೆಗಳು ನಾಟಕಗಳು ಹಾಗೇನೆ ಆಧುನಿಕ ಕಾವ್ಯ ಹೇಗೆಲ್ಲ ಬೆಳೆದು ಬಂತು ಅವುಗಳ ಪ್ರೊಸೆಸ್ ಬಗ್ಗೆ ಕಂಪ್ಲೀಟ್ ಆಗಿ ನೀವು ತಿಳ್ಕೊಳ್ಬೇಕು ಅದಾದ ನಂತರ ಎರಡನೇ ಮುಖ್ಯ ಅಂಶ ನೋಡೋದಾದ್ರೆ ಭಾರತೀಯ ಕಾವ್ಯ ಮೀಮಾಂಸೆ ಸೊ ಈ ಕಾವ್ಯ ಮೀಮಾಂಸದ ಬಗ್ಗೆ ನೀವು ಸ್ಪಷ್ಟವಾದಂತ ಮಾಹಿತಿ ತಿಳ್ಕೊಳ್ಬೇಕಾಗುತ್ತೆ ಸೊ ಈಗ ಭರತನಾಟ್ಯ ಶಾಸ್ತ್ರದ ಬಗ್ಗೆ ಅಲಂಕಾರಗಳ ಬಗ್ಗೆ ಛಂದಸ್ಸಿನ ಬಗ್ಗೆ ಆಮೇಲೆ ರೀತಿ ಪ್ರಸ್ಥಾನಗಳ ಬಗ್ಗೆ ತಿಳ್ಕೊಳ್ಬೇಕು ಧ್ವನಿ ಪ್ರಸ್ಥಾನ ಹಾಗೇನೆ ಧ್ವನಿ ಅಂತರ್ಭಾವವಾದಿಗಳ ಬಗ್ಗೆ ತಿಳ್ಕೊಳ್ಬೇಕು ಕವಿ ಕಾವ್ಯ ಸಹೃದಯ ಕಾವ್ಯ ಲಕ್ಷಣಗಳ ಬಗ್ಗೆ ಕಾವ್ಯದ ಲಕ್ಷಣಗಳು ಗುಣಲಕ್ಷಣಗಳ ಬಗ್ಗೆ ಆಮೇಲೆ ಕವಿತೆಯ ಆಕಾರ ಹೇಗೆ ಅದರ ಪರಿಕರಗಳು ಏನೇನೆಲ್ಲ ಬೇಕು ಆಮೇಲೆ ಕಾವ್ಯದಿಂದ ಆಗ್ತಕ್ಕಂತ ಪ್ರಯೋಜನಗಳೇನು ರಸದ ಬಗ್ಗೆ ಧ್ವನಿ ವಿಚಾರದ ಬಗ್ಗೆ ಧ್ವನಿಯಲ್ಲಿ ಇರ್ತಕ್ಕಂಥ ಪ್ರಭೇದಗಳ ಬಗ್ಗೆ ತಿಳ್ಕೊಳ್ಬೇಕು ಆಮೇಲೆ ವ್ಯಂಜಕ ಸಾಮಗ್ರಿ ಅಂತೇಳಿ ಬರುತ್ತೆ ಸೊ ಈ ವ್ಯಂಜಕ ಸಾಮಗ್ರಿಗಳ ಬಗ್ಗೆ ತಿಳ್ಕೊಬೇಕು ಗುಣಿಭೂತ ವ್ಯಂಗ್ಯ ಅಂತೇಳಿ ಇದು ಸಪ್ರೇಟ್ ಆಗಿರ್ತಕ್ಕಂಥ ಕಾನ್ಸೆಪ್ಟು ಇದ್ರ ಬಗ್ಗೆನೂ ಕೂಡ ನೀವು ತಿಳ್ಕೊಬೇಕು ವ್ಯಂಗ್ಯ ಅಂದರೆ ಗೊತ್ತು ನಿಮಗೆ ವಿಮರ್ಶೆ ಮಾಡೋದು ವ್ಯಂಜನ ವಿಚಾರಗಳ ಬಗ್ಗೆ ರಸ ಪ್ರಭೇದಗಳ ಬಗ್ಗೆ ಈ ರಸಗಳಲ್ಲಿ ಶಾಂತ ರಸ ನವರಸಗಳು ಬರುತ್ತೆ ಆ ನವರಸಗಳ ಬಗ್ಗೆನೂ ತಿಳ್ಕೊಬೇಕು ಸ್ಪೆಷಲಿ ಏನು ಅಂತಂದರೆ ಶಾಂತ ರಸ ಅದ್ರ ಬಗ್ಗೆ ಸಂಕ್ಷಿಪ್ತವಾಗಿ ತಿಳ್ಕೊಳ್ಬೇಕು ಔಚಿತ್ಯ ಬಗ್ಗೆ ನೀವು ತಿಳ್ಕೊಳ್ಬೇಕು ಇದಿಷ್ಟು ನಿಮಗೆ ಗೊತ್ತಾಯಿತು
ನೆಕ್ಸ್ಟ್ ನಾವು ಬರೋಣ ಹಳೆಗನ್ನಡ ವ್ಯಾಕರಣದ ಬಗ್ಗೆ ಸೋ ಹಳೆಗನ್ನಡ ವ್ಯಾಕರಣ ಬೇರೆ ಮತ್ತೆ ಈಗ ಆಧುನಿಕ ವ್ಯಾಕರಣನೇ ಬೇರೆ ನಿಮಗೆಲ್ಲ ಗೊತ್ತು ಸೋ ಇಲ್ಲಿ ಹಳೆಗನ್ನಡ ವ್ಯಾಕರಣದಲ್ಲಿ ಏನೆಲ್ಲ ಪ್ರಕರಣಗಳಾಗುತ್ತೆ ಈಗ ಅಕ್ಷರ ಪ್ರಕರಣ ಅಂತ ಹೇಳಿ ಹೇಳ್ತೀವಿ ಸೋ ಅಕ್ಷರ ಪ್ರಕರಣ ಯಾವ ರೀತಿಯಾಗಿತ್ತು ಅದು ತಿಳ್ಕೊಳ್ಳಬೇಕು संधि प्रकरण बे अदरले संधि प्रकरण दी स्वर संधि व्यंजन संधि आमले द्वित्व आमले शिथिल द्वित्व देशी शब्द प्रकरण बे मूल शब्द बे तिळ्कोळ्ळबेकु आमले निष्पन्न शब्द बे तिळ्कोळ्ळबेकु कृदंतगळु तद्धितांतगळु समासगळ बे तिळ्कोळ्ळबेकागुत्ते अदे तरने निम्म वोकाबुलरी इंक्रीज माडोदक्के अन्य देशीय पदगळ बे आमले समसंस्कृत पदगळ बे तत्सम तद्भव मत प्राकृतिक बे तक तदनंतर ना मत ग्रामर बंदे अरे नामपद प्रकरण बे नामपद बे लिंग वचन विभक्ति आगम बे सो हीगे बे तक नामपद प्रकरण के संबंध नेक्स्ट ऐनपंद्रे क्रियापद प्रकरण सो ही क्रियापद प्रकरण दी क्रिया रूप रीति आगते सो अपूर्ण क्रियापद हेगी अव्यय प्रकरण यी आगते अव्ययक विधगू आ प्रयोग प्रकरण हेगी विभक्तिया पलट यी आगते वचन पलट आमले विशेषण प्रयोग यी वाक्य रचन विशेषण प्रयोग हेगी क्रियापद प्रयोग हेगी अव्यय प्रयोग हेगी आमले कॉन्सेप्ट कोने बरतक द्विरुक्ति सो द्विरुक्ति बे संक्षिप्त महित गोतल हलगन्नड व्याकरण प्रकरण बे संक्षिप्त तक इदिष्ट आद ना ना छंदस्स बे बरण नाकने अंश सो छंदस्स अक्षण अद कॉन्सेप्टे को चाप्टर को अल्ले कली अंतर्रे अलंकार भाषा बोधन तत्व अलंकार सो आ अलंकार भाषा बोधन तत्व अलवर अगर संक्षिप्त तक गण बे प्रास बे यति वर्णवृत्त वर्णवृत्त समवृत्त आमले अर्ध समवृत्त मात्र गण बे तक नेक्स्ट ना बरण षट्पदि कंदपद्य रगळे पद्य मत्ते अंशगण ललित उत्साह अक्करिके त्रिपदि आमेले मदनवति एळे सांगत्य बगे तिळ्कोळ्ळबेकु शब्दालंकार अनुप्रास यमक चित्रकवित्व अर्थालंकार रूपकालंकार उपमालंकार दीपकालंकार दृष्टांतालंकार उत्प्रेक्षालंकार अर्थांतरन्यास अलंकार श्लेषालंकार सभावोक्ति इष्टु एनप्पा अंतंद्रे छंदस्सिगे संबंधपट्टंतह ओंदु प्रकरणगळु अंत हेळबहुदु संपूर्णवागि नोडोदाद्रे नीवु अलंकारगळ बग्गे संक्षिप्तवादंतह माहितियन्न नीवु तिळ्कोळ्ळबेकु नेक्स्ट नावु मेथडालजिक बरण भाषा बोधनेयु प्रतियोब्बरिगू कूड तिळ्कोळ्ळबेकागतक्कंत ओंदु विचार सो याकेंद्रे एनो ओंदु कलिता इद्दीवि अंतंद्रे अदर उद्देश इरबेकु ಯಾವುದೇ ಭಾಷೆ ಆಗಿರಬಹುದು ಸೋ ಅದನ್ನ ಯಾವ ರೀತಿ ಮಕ್ಕಳಿಗೆ ಕಲಿಸಬೇಕು ಅದರ ಕೌಶಲ್ಯಗಳೇನು ಅದನ್ನ ಅದರ ಮನೋವೈಜ್ಞಾನಿಕ ನಿಯಮಗಳ ಬಗ್ಗೆನೂ ಕೂಡ ನಾವು ತಿಳ್ಕೊಳ್ಳಬೇಕು ಸೋ ಹಾಗಿದ್ರೆ ನೋಡೋಣ ಐದನೇ ಅಂಶ ಅದೇ ಬರೋದು ಭಾಷೆಯ ಅರ್ಥವನ್ನ ತಿಳ್ಕೊಳ್ಳಬೇಕು ಮೊದಲನೇದಾಗಿ ಭಾಷೆ ಯಾವ ರೀತಿ ಉಗಮ ಆಯಿತು ಅದರ ಸ್ವರೂಪ ಅದರ ಗುಣಲಕ್ಷಣಗಳು ಅದರ ಫಂಕ್ಷನ್ಸ್ ಗಳನ್ನು ತಿಳ್ಕೊಳ್ಳಬೇಕು ಭಾಷಾ ಕೌಶಲ್ಯಗಳು ನಿಮಗೆ ಗೊತ್ತು ಭಾಷಾ ಕೌಶಲ್ಯಗಳು ಮಾತುಗಾರಿಕೆ ಆಲಿಸುವಿಕೆ ಅಲ್ವಾ ನೋಡುವಿಕೆ ಇವೆಲ್ಲ ಏನಪ್ಪ ಅಂತಂದ್ರೆ ಭಾಷಾ ಕೌಶಲ್ಯಗಳು ಭಾಷಾ ಕಲಿಕೆ ಮತ್ತು ಮನೋವೈಜ್ಞಾನಿಕ ನಿಯಮಗಳ ಬಗ್ಗೆ ಇಲ್ಲಿ ಸಂಪೂರ್ಣವಾಗಿ ತಿಳ್ಕೊಳ್ಳಬೇಕು ಅದಾದ ನಂತರ ಆರನೇ ಪಾಯಿಂಟ್ ಏನಂತಂದ್ರೆ ಭಾಷಾ ಬೋಧನೆಯ ಗುರಿಗಳು ಯಾವುದೇ ಒಂದು ಭಾಷೆಯನ್ನು ನಾವು ಬೋಧಿಸ್ತಾ ಇದ್ದೀವಿ ಅಂತಂದ್ರೆ ಅದಕ್ಕೆ ಇರತಕ್ಕಂತ ಮುಖ್ಯ ಗುರಿಗಳ ಬಗ್ಗೆ ಹಾಗೇನೇ ಅದಕ್ಕೆ ಅನ್ವಯ ಆಗತಕ್ಕಂತ ಪದ್ಧತಿಗಳ ಬಗ್ಗೆ ನೀವು ತಿಳ್ಕೊಳ್ಳಬೇಕು ತದನಂತರ ಕನ್ನಡ ಭಾಷಾ ಪಠ್ಯಪುಸ್ತಕವನ್ನ ರಚನೆ ಮಾಡುವಾಗ ಅಲ್ಲಿ ತಗೊಳ್ಳತಕ್ಕಂತಹ ಕ್ರಮಗಳ ಬಗ್ಗೆ ತಿಳ್ಕೊಳ್ಳಬೇಕು ಶಿಕ್ಷಕ ಹಾಗೇನೇ ಪಾಠ ಯೋಜನೆ ಗೊತ್ತು ಪ್ರತಿಯೊಬ್ಬರಿಗೂ ಲೆಸನ್ ಪ್ಲಾನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಅದರ ಬಗ್ಗೆ ನೀವು ತಿಳ್ಕೊಳ್ಳಬೇಕು ನೆಕ್ಸ್ಟ್ ಕ್ರಿಯಾ ಸಂಶೋಧನೆ ಸೋ ಇದನ್ನು ತಿಳ್ಕೊಳ್ಳಬೇಕು
ನೆಕ್ಸ್ಟ್ ಭಾಷಾ ಮೌಲ್ಯಮಾಪನದ ಬಗ್ಗೆ ನಿರಂತರ ಮತ್ತು ವ್ಯಾಪಕ ಬೋಧನೋಪಕರಣಗಳ ಬಗ್ಗೆ ತಿಳ್ಕೊಳ್ಳಬೇಕು ಭಾಷಾ ಪ್ರಯೋಗಾಲಯ ಭಾಷಾ ಚಟುವಟಿಕೆಗಳು ನೋಡಿ ಫ್ರೆಂಡ್ಸ್ ನಾನು ಹೇಳ್ತಾ ಇರೋದು ಇದು ಹೈ ಸ್ಕೂಲ್ ಸಿಲೆಬಸ್ ಆಗಿರಬಹುದು ಇದು ನಿಮಗೆ ಟಿಟಿಗೂ ಕೂಡ ಹೆಲ್ಪ್ ಆಗತಕ್ಕಂತದ್ದು ಯಾಕೆಂದ್ರೆ 15 ಅಂಕಗಳಿಗೆ ನಿಮಗೆ ಭಾಷಾ ಬೋಧನೆಗೆ ಸಂಬಂಧಪಟ್ಟಂತ ಪದ್ಧತಿಗೆ ಮೆಥಡಾಲಜಿ ಸಂಬಂಧಪಟ್ಟಂತ ಪ್ರಶ್ನೆಗಳು ಈ ಅಂಶಗಳ ಮೇಲೆ ಉದ್ಭವ ಆಗುತ್ತೆ ಸೊ ನೀವು ಅದರ ಮೇಲೂ ಕೂಡ ಫೋಕಸ್ ಮಾಡಬಹುದು ಈ ಸಿಲೆಬಸ್ ನೋಡೋದ್ರಿಂದ ಆಮೇಲೆ ಪರಾಮರ್ಶನ ಗ್ರಂಥಗಳ ಬಗ್ಗೆನೂ ಕೂಡ ತಿಳ್ಕೊಳ್ಳಬೇಕು ರೆಫರೆನ್ಸ್ ಬುಕ್ಸ್ ಗಳ ಬಗ್ಗೆ ಆಮೇಲೆ ಈಗ ಕನ್ನಡ ಸಾಹಿತ್ಯ ಈಗ ಇಷ್ಟು ಏನಪ್ಪಾ ಅಂತಂದ್ರೆ ನೀವು ಭಾಷಾ ಬೋಧನೆಗೆ ಸಂಬಂಧಪಟ್ಟಂತ ಒಂದು ಇದನ್ನ ನೀವು ಓದ್ಕೋಬೇಕಾಗುತ್ತೆ ಕೊನೆಯದಾಗಿ ಒಂದು ಏನಪ್ಪಾ ಅಂದ್ರೆ ನಿಮಗೆ ಯಾವೆಲ್ಲ ಬುಕ್ಸ್ ಗಳನ್ನು ಓದಬೇಕು ಇದಕ್ಕೆ ಸಂಬಂಧಪಟ್ಟಂಗೆ ಅಂತ ಹೇಳಿ ಒಂದು ನಾಲ್ಕೈದು ಬುಕ್ಸ್ ಇದಾವೆ ಹೇಳ್ತೀನಿ ಕನ್ನಡ ಸಾಹಿತ್ಯ ಚರಿತ್ರೆ ಅಂತ ಹೇಳಿ ತಾಸ ಶಾಮ್ರಾಯ್ ಅವರವರದು ಒಂದು ಬುಕ್ ಇದೆ ಹಾಗೇನೆ ರಾಮಶ್ರೀ ಮುಗಳಿ ಅವರದು ಕೂಡ ಇವರಿಬ್ರು ಜೊತೆ ಕೂಡಿ ಅದು ಬರೆದಿರೋದು ಆಮೇಲೆ ಭಾರತೀಯ ಕಾವ್ಯ ಮೀಮಾಂಸೆ ಅಂತ ಹೇಳಿಬಿಟ್ಟು ತೀನಂ ಶ್ರೀಕಂಠಯ್ಯನ ಅವರದು ಬುಕ್ಸ್ ಇದೆ ಅದನ್ನು ಕೂಡ ನೀವು ಬೈ ಮಾಡಬಹುದು ನೆಕ್ಸ್ಟ್ ಕನ್ನಡ ವ್ಯಾಕರಣ ದರ್ಪಣ ಅಂತ ಹೇಳಿ ಇದು ವ್ಯಾಕರಣಕ್ಕೆ ಸಂಬಂಧಪಟ್ಟಿದ್ದು ಹಾಗೇನೆ ಹಳೆಗನ್ನಡ ವ್ಯಾಕರಣ ಕೂಡ ಇದರಲ್ಲಿ ಇದೆ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಒಂದು ಪ್ರಕಟಣೆ ಆಗಿರೋದು ಹಾಗೇನೆ ಕನ್ನಡ ಕೈಪಿಡಿ 2 ಅಂತ ಹೇಳಿ ಮೈಸೂರು ವಿಶ್ವವಿದ್ಯಾಲಯದ ಇದೆ ಹಾಗೇನೆ ಮಾತೃಭಾಷೆ ಮತ್ತು ಬೋಧನಾ ಮಾರ್ಗ ಆಧುನಿಕ ಶಿಕ್ಷಣದ ಒಲವುಗಳು ಅಂತ ಹೇಳಿ ಇದು DSERT ಪ್ರಕಟಣೆ ಮಾಡಿರತಕ್ಕಂತ ಒಂದು ಬುಕ್ ಸಾಮಾನ್ಯವಾಗಿ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬುಕ್ ಗಳು ಅವೈಲೇಬಲ್ ಆಗಲ್ಲ ಸೋ ಅವಾಗ ಏನು ಮಾಡಬೇಕು ಅಂದ್ರೆ DSERT ಬುಕ್ಸ್ ಗಳನ್ನು ನೀವು ರೆಫರ್ ಮಾಡಬೇಕಾಗುತ್ತೆ ಸೋ ಹಾಗಿದ್ರೆ ಇಲ್ಲಿವರೆಗೂ ಕೂಡ ನಾವು ಕನ್ನಡ ಪಠ್ಯಕ್ರಮಕ್ಕೆ ಇರತಕ್ಕಂತ ಪ್ರತಿಯೊಂದು ಅಂಶವನ್ನ ಚರ್ಚೆ ಮಾಡಿದೆವು ಇಷ್ಟೇ ಅಲ್ಲ ಇದನ್ನ ನೀವು ಏನು ಮಾಡಬೇಕು ಅಂದ್ರೆ ನಾನು ಹೇಳಿರೋದು ಕೇವಲ 10 ನಿಮಿಷ ಆಗಿರಬಹುದು ಅಥವಾ 5 ನಿಮಿಷ ಆಗಿರಬಹುದು ಬಟ್ ನೀವು ಇದರಲ್ಲಿ ಅಡಕಾಗಿರ್ತಕ್ಕಂಥ ವಿಚಾರವನ್ನು ಓದಲಿಕ್ಕೆ ಸುಮಾರು ಒಂದು ವರ್ಷಗಳ ಟೈಮ್ ಬೇಕಾಗುತ್ತೆ ಸೊ ಹಂಗಾಗಿ ಇನ್ನೂ ಟೈಮ್ ಇದೆ ನಿಮಗೆ 6 ತಿಂಗಳು ಟೈಮ್ ಇದೆ ಸೊ ಯು ಹ್ಯಾವ್ ಟು ಯುಟಿಲೈಸ್ ಯುವರ್ ಟೈಮ್ ನೀವು ಆ ಟೈಮನ್ನು ಯುಟಿಲೈಸ್ ಮಾಡಿಕೊಳ್ಳ್ರಿ ಎಲ್ರಿಗೂ ಕೂಡ ಒಳ್ಳೇದಾಗಲಿ ಅಂತೇಳಿ ವಿಡಿಯೋವನ್ನು ಇಲ್ಲಿ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್